ಇಷ್ಟೆಲ್ಲಾ ಮಾಡ್ತೀರಿ, ಅಷ್ಟೆಲ್ಲಾ ಭಕ್ತಾದಿಗಳು ಬರ್ತಾರ, ಅವೆಲ್ಲ ಕರೆ ಆಗ್ತವೇನ್ರಿ? ಅಲ್ಲ, ಈಗ ಮತ್ತೆ ನಾವು ಮಾಡ್ತೀವಿ, ಒಂದೊಂದು ಕರೆ ಹಾಕಾವ, ಒಂದೊಂದು ಸುಳ್ಳು ಹಾಕಾವ, ಮತ್ತೆ ನಿನ್ನ ಬದುಕಸಕ್ಕ ಏನಾರು ಮಾಡ್ಬೇಕಲ್ಲ. ಹೊಟ್ಟಿ ಐತಿಲ್ಲ, ಹೊಟ್ಟಿ ಏನಾರು ಮಾಡದ, ಸುಮ್ಮನೆ ಬಾ ನೀನು. ಈ ಸೀರೆ ಭಾರಿ ಐತಿ ನೋಡ. ನಾನ್ ಯಾರು ಹೆಂಡತಿ ಹೇಳ್ರಿ? ನಾನ್ ಹೆಂಡತಿ ತಂದು ಕೊಟ್ಟಿನಿ, ಅದಕ್ಕೆ ಚಂದ ಕಾಣಕತ್ತೇನಿ. ಹೌದಾ? ನಿನ್ನ ಚಲೋ ಚಲೋ ತಂದು ಕೊಡ್ತೀನಿ ಬಾ. ಏನ್ ಬಂಗಾರ ಕಣ್ಣಕ್ಕ ಚೆನ್ನಾಗೈತಲ್ಲ ಚೆಂಡು ಹೂವು, ಚೆನ್ನಾಗಿ ಬಂದಿದ್ದಾವು. ಹ್ಮ್, ನಡಿ ಗಡ ಗಡ ಬನ್ನಿ ಬನ್ನಿ, ಹೋಗ್ತಾ ಇದೀನಿ ನಾನು. ಇಲ್ಲೇ ಕುಂದ್ರನಾ? ಹಾ ಸರಿ, ಕೂತ್ಕೊಡ್ರಿ. ಅಲ್ಲ ಆಯುಷ್, ಕೂದ್ಲ ಬಿಟ್ಟಿರಲ್ಲ, ತಲೆ ತುಂಬ ಏನಾಗ್ಯಾವ, ಕೂದ್ಲ ಕಟ್ ಮಾಡಿಸ್ಕೊಳ್ಳೋದಲ್ಲೇನ? ಅಯ್ಯೋ, ಇದು ನಾನು ಕಟ್ ಮಾಡಿಸ್ತಿದ್ದೆ. ನಮ್ಮ ಅಜ್ಜವರು ಇದಕ್ಕಿಂತ ಉದ್ದ ಇದ್ದು ನಿನ್ನ ನಂದರ ನೀನ ಸ್ವಲ್ಪ ಕಮ್ಮಿ ಐತಿ. ಇದನ್ನ ನಿನ್ನ ಬಿಟ್ರಿ ಯಾರು ಮುಟ್ಟಂಗಿಲ್ಲ ಗೊತ್ತಾ? ಬದ್ಲ್ಯಾರ ಯಾರು ಮುಟ್ಟಿದ್ರು ಸುಟ್ಕೊಂಡ್ ಹೋಗ್ರ ಕಾಳ್ರ. ಈ ಮುಡಿ ಬಿಟ್ಕಂದ್ಕ ಇಂತ ಸೀರಿ ದಡಿ ಹಿಡ್ಕೊಂಡಿನ ಗೊತ್ತಾ? ಅಲ್ಲ ರೀ, ನಿಮ್ ಕೂದ್ಲ ಉದ್ದ ಬಿಡಾಕ ಬೇಡ ಅಂದಿಲ್ಲ ನಾನು, ಆದ್ರೆ ಬಾಳ ಉದ್ದ ಸ್ವಲ್ಪ ಕಟ್ ಮಾಡಿಸ್ಬೋದಲ್ಲ. ಅಯ್ಯ, ನೀನ್ ಯಾದಕ್ಕಂತಿ ಅಂತ ನನಗೆ ಗೊತ್ತಾಳ. ಎದಕ್ಕೋ ನಿನಗ ಇಷ್ಟುದ್ದ ಕೂದ್ಲು ಬಂದಿಲ್ಲಲ್ಲ, ಅದಕ್ಕ ನನ್ನ ಕೂದ್ಲ ನೋಡಿ ನಿನಗ ಸಂಕಟ ಬಿಡ್ತೈತಿ. ಹೌದೌದೌದು. ಅಲ್ಲ, ನನ್ನಂತ ಪಂಡಿತನ್ ಮಾಡ್ಕೋಬೇಕಾದ್ರೆ ನೀನ್ ಎಷ್ಟು ಪುಣ್ಯ ಮಾಡಿರ್ಬೋದು. ನೂರಾರು ಮಂದಿ ಭಕ್ತರು ಬಂದು ನನ್ನ ಕಾಲಿಗೆ ಬಿದ್ದೋಕಾರ. ಹೌದಲ್ಲ? ಎಷ್ಟೋ ಮಂದಿ ಮಕ್ಕಳು ಕೊಡ್ತೀವಿ, ಎಷ್ಟೋ ಮಂದಿ ಮನೆ ಉದ್ಧಾರ ಮಾಡ್ತೀವಿ, ಹಿಂಗಾಗಲಿದ್ದಾರೆ ನಿಂಗೆ ವಂದಿಸ್ತೀವಿ, ಇಂಥದ್ದೆಲ್ಲ ಮಾಡ್ತನಲ್ಲ. ಮನೆಗೆ ಹೋಗಣ? ಹೋಗೋಣ ನಡ್ರಿ, ತುಂಬಾ ಹೊತ್ತಾಯ್ತು. ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಮನೇಲಿ, ಜಲಕದ ನೀರ್ ಇಟ್ಬಿಡು, ಮತ್ತೆ ಭಕ್ತರು ಬರೋ ಹೊತ್ತಾಯ್ತಿ. ಇವತ್ತು ಆಯ್ತಾಯ್ತು, ಹಂಗೆ ಸಿಗೆ ಕೈ ಪುಡಿನೂ ಹಾಸ್ತೇನೆ ನಡ್ರಿ, ಟೈಮ್ ಆಗೈತಿ. ಬಾ ಕೈ ಕೊಡು. ಎದ್ರಕಾಗುತ್ತೆ ನೀ ಕೈ ಹಿಡ್ದು ಎಬ್ಸಿದ್ರೆ ಬೇರೆ ಸಪ್ತಪುದಿ ತುಳ್ದಂಗ ಆತ್ ನೋಡು. ಹೌದಾ? ಹ್ಮ್, ಕೈ ಹಿಡ್ಕೊಂಡು ನೋಡಿದ್ರಲ್ಲ. ಆ ಹೋಗಣ, ಬರೀ ಇಲ್ಲೇ ಕರ್ಕೊಂಡು ಅಡ್ಡಾಡ್ತೀರಿ ನೋಡ್ರಿ, ಹೊರಗಡೆ ಎಲ್ಲಿ ಕರ್ಕೊಂಡು ಹೋಗಂಗಿಲ್ಲೇನ್ರಿ? ಅಯ್ಯ, ಹೊರಗಡೆ ಎಲ್ಲಿ ಹೋಗಿ ಬಾ, ಇದು ಓಟ್ಬಿಟ್ಟು ಮೆಲ್ಕ ಟಮಾಟಿಕಾಯಿ ಕಾಲಿಗೆ ಬಿಡ್ದಾವು, ದೊಡ್ಡ ದೊಡ್ಡ ಅದಾವ ಅವು. ಕೈ ಹಿಡ್ಕೊಂಡು ಸಪ್ತಪುದಿ ತುಳ್ದಂಗ ತುಳಿಯಾತಿರಲ್ಲ ನಡ್ರಿ. ಅಯ್ಯೋ ಬಾ, ನಿನ್ ಕೈ ಬಿಟ್ನಂದ್ರ ಒತ್ಕೊಂಡ್ಬಿಡ್ತಿ. ಇಲ್ಲ ನಡ್ರಿ, ನೋಡಿಲ್ಲಿ ಟಮಾಟಿಕಾಯಿ